ಆಕೆ ವೃತ್ತಿಯಲ್ಲಿ ಹೈಕೋರ್ಟ್ ಅಡ್ವೊಕೇಟ್ ಆಗಿದ್ದವರು, ಪ್ರವೃತ್ತಿಯಲ್ಲಿ ಮಾಡೆಲ್ ಆಗಿ ಗುರುತಿಸಿಕೊಂಡವರು. ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೆ ಇವತ್ತು ಬೆಳಗ್ಗೆ ಆಕೆಯನ್ನ ಹುಡುಕಿ ಯಮರಾಯ ಬಂದಿದ್ದಾನೆ. ನೇಣಿನ ಕುಣಿಕೆಯಲ್ಲಿ ನೇತಾಡಿಸಿ ಇಳಿದುಯ್ದಿದ್ದಾನೆ. ಅಸಲಿಗೆ ಆಕೆ 3 ತಿಂಗಳ ಹಿಂದೆ ಬರೆದಿಟ್ಟ ಡೆತ್ ನೋಟ್ ಬಿಚ್ಚಿಟ್ಟ ರಹಸ್ಯ ಏನು? ನೋಡೋದಕ್ಕೆ ಸ್ಫುರದ್ರೂಪಿ, ಅಂದಕ್ಕೆ ತಕ್ಕಂತೆ ಚೆಂದ, ಹಾಗಂತ ವಿದ್ಯೆಯೇನೂ ಕಮ್ಮಿ ಇಲ್ಲ, ಅದು ಕೂಡ ಹೈ ಪ್ರೊಫೈಲೇ. ವೃತ್ತಿಯಲ್ಲಿ ವಕೀಲೆ, ಪ್ರವೃತ್ತಿಯಲ್ಲಿ ಮಾಡೆಲ್, ಜೊತೆಗೆ ಬ್ಯಾಡ್ಮಿಂಟನ್ ಪ್ಲೇಯರ್ ಬೇರೆ. ಇಷ್ಟೆಲ್ಲ ಇದ್ಮೇಲೆ ಲೈಫ್ ಸುಂದರ ಪಯಣ ಆಗ್ಬೇಕಿತ್ತು. ಆದ್ರೆ ಶಾಕಿಂಗ್ ಅನ್ನೋ ಹಾಗೆ ಇದೇ ಅಡ್ವೊಕೇಟ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯವರ ಈ ಆಕ್ರಂದನಕ್ಕೆ ಕಾರಣವಾಗಿರುವುದು ಹೈಕೋರ್ಟ್ ಅಡ್ವೊಕೇಟ್ ಚೈತ್ರಾ ಬಿ ಗೌಡ ಅವರ ಸಾವು. ಬೆಳಗ್ಗೆ ಸಂಜಯ್ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಣ್ಣಯ್ಯಪ್ಪ ಲೇಔಟ್ನ ಮನೆಯಲ್ಲಿ 35 ವರ್ಷದ ಚೈತ್ರಾ ಗೌಡ ನೇಣಿಗೆ ಶರಣಾಗಿದ್ದಾರೆ. ಚೈತ್ರಾ ಪತಿ ಶಿವಕುಮಾರ್ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ನಿಗಮದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಆಗಿದ್ದು, ದಂಪತಿಗೆ ಒಂದು ಮುದ್ದಾದ ಗಂಡು ಮಗು ಇದೆ. ಈ ಸಾವು ಸಾಕಷ್ಟು ಅನುಮಾನಕ್ಕೂ ಎಡೆಮಾಡಿ ಕೊಟ್ಟಿದ್ದು ಚೈತ್ರಾ 3 ತಿಂಗಳ ಹಿಂದೆ ಅಂದ್ರೆ ಮಾರ್ಚ್ 11ಕ್ಕೆ ಬರೆದಿಟ್ಟಿದ್ರು ಎನ್ನಲಾದ ಡೆತ್ ನೋಟ್ ಈಗ ಪತ್ತೆಯಾಗಿದೆ. ನನ್ ಗಂಡ ತುಂಬಾ ಒಳ್ಳೆಯವರು, ನೀವು ಜೀವನವನ್ನ ಎಂಜಾಯ್ ಮಾಡಿ, ಮಗ್ನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಡಿಪ್ರೆಷನ್ ಇಂದ ಬಳಲ್ತಿದ್ದೇನೆ, ಇದರಿಂದ ಹೊರ ಬರಲು ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಆಗ್ತಾ ಇಲ್ಲ. ನಾನು ನನ್ನ ಜೀವನವನ್ನ ಕೊನೆಗೊಳಿಸ್ತಾ ಇದ್ದೀನಿ. ಸೂಸೈಡ್ ಮಾಡ್ಕೊಳ್ಳೋದು ತಪ್ಪು ಅಂತ ಗೊತ್ತಿದೆ, ಆದ್ರೂ ಸಹ ಸೂಸೈಡ್ ಮಾಡ್ಕೊಂಡು ಜೀವನ ಎಂಡ್ ಮಾಡ್ಕೋತಾ ಇದ್ದೀನಿ. ಇದೇ ಅಪಾರ್ಟ್ಮೆಂಟ್ನಲ್ಲಿ ಚೈತ್ರಾ ತಮ್ಮ ಕೂಡ ವಾಸವಿದ್ರು. ಬೆಳಗ್ಗೆ 10 ಗಂಟೆಗೆ ಚೈತ್ರಾ ತಮ್ಮ ಪತಿ ಶಿವಕುಮಾರ್ ಜೊತೆ ಫೋನ್ನಲ್ಲಿ ಮಾತನಾಡಿದ್ರಂತೆ. ತಮ್ಮನ ಜೊತೆಗೂ ಅಪಾರ್ಟ್ಮೆಂಟ್ನಲ್ಲೇ ಮಾತನಾಡಿದ್ದಾರೆ. ಆದ್ರೆ 11 ಗಂಟೆ ಸುಮಾರಿಗೆ ಕಿಟಕಿಯಿಂದ ನೋಡಿದಾಗ ಫ್ಯಾನ್ಗೆ ವೇಲ್ ಹಾಕಿ ನೇಣು ಬಿಗಿದುಕೊಂಡು ಸಾವನ್ನಪ್ಪಿರುವುದು ಕಂಡು ಬಂದಿದೆ. ಡೆತ್ ನೋಟ್ ಇದೆ, ಒಂದು ಬ್ಯಾಕ್ ಡೇಟ್ ಅಲ್ಲಿ ಡೆತ್ ನೋಟ್ ಇದೆ ಅಂತ ಹೇಳಿ ಒಂದು ಸಿಕ್ಕಿದೆ. ಅದು ಪ್ರೂಫ್ ಆಗಬೇಕು, ಅದು ಅವರು ಅಂದ್ರೆ ಕನ್ಫರ್ಮೇಶನ್ ವಿಲ್ ಕಮ್ ಡ್ಯೂರಿಂಗ್ ದ ಇನ್ವೆಸ್ಟಿಗೇಷನ್. ಬಟ್ ಅದರಲ್ಲಿ ಅವರು ಹೇಳಿದ ಪ್ರಕಾರ ಆದರೆ ನನ್ನ ಸಾವುಕ್ಕೆ ಯಾರು ಕಾರಣ ಇಲ್ಲ, ಸ್ವಲ್ಪ ನನ್ನ ಲೈಫಲ್ಲಿ ನನಗೆ ಸ್ವಲ್ಪ ಸ್ಟ್ರೆಸ್ ಡಿಪ್ರೆಷನ್ ಸಿಕ್ತು ಅಂತ ಭಾವನದಲ್ಲಿ ಇದ್ದಾರೆ ಅಂತ ಒಂದು ಸಾರಾಂಶ. ಚೈತ್ರಾ ಆತ್ಮಹತ್ಯೆ ಬಗ್ಗೆ ಅನುಮಾನ, ವಕೀಲರಿಂದ ಕಮಿಷನರ್ಗೆ ಪತ್ರ. ಇನ್ನು ಚೈತ್ರಾ ಸಾವು ಸಹ ವಕೀಲರನ್ನ ಶಾಕ್ಗೆ ಒಳಗಾಗುವಂತೆ ಮಾಡಿದೆ. ಆಕೆಯೊಬ್ಬ ದಿಟ್ಟ ಮಹಿಳೆ ಆಗಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಂತವರಲ್ಲ. ಆಕೆಯ ಸಾವಿಗೆ ನ್ಯಾಯ ಸಿಗಬೇಕು, ಸೂಕ್ತ ರೀತಿಯಲ್ಲಿ ತನಿಖೆ ನಡೆಸಬೇಕು ಅಂತ ಬೆಂಗಳೂರು ವಕೀಲರ ಸಂಘ ಪೊಲೀಸ್ ಕಮಿಷನರ್ ಹಾಗೂ ಉತ್ತರ ವಿಭಾಗದ ಡಿಸಿಪಿಗೆ ಪತ್ರ ಬರೆದು ಮನವಿ ಸಲ್ಲಿಸಿದ್ದಾರೆ. ಆದರೆ ಹೈಕೋರ್ಟ್ ಅಡ್ವೊಕೇಟ್ ಚೈತ್ರಾರ ಸಾವು ಹಲವು ಪ್ರಶ್ನೆಗಳನ್ನ ಹಾಗೆ ಉಳಿಸಿದೆ. ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು.